ಉತ್ತರ ಕನ್ನಡ ಜಿಲ್ಲೆಯ ಎಕ್ಸ್ಕ್ಲೂಸಿವ್ ಸುದ್ದಿ ಮತ್ತು ವಿಶೇಷ ಕಾರ್ಯಕ್ರಮಗಳಿಗಾಗಿ ಕರಾವಳಿಯ ಹೆಮ್ಮೆಯ ವಾಹಿನಿ ಕ್ಯಾನರಾ ಪ್ಲಸ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ಸುದ್ದಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಮುದ್ರದ ಅಲೆಗಳು ಹಾಗೂ ಗಾಳಿಯ ಸಂಪೂರ್ಣ ಮಾಹಿತಿ ನೀಡುವ ಸುಧಾರಿತ ಸಾಗರ ಹವಾಮಾನ ಮುನ್ಸೂಚನಾ ಉಪಕರಣವನ್ನು ಕಾರವಾರ ವ್ಯಾಪ್ತಿಯ ಆರಂಭಿಸ ಸಮುದ್ರದಲ್ಲಿ ಸ್ಥಾಪನೆ ಮಾಡಲಾಯಿತು ಆಳ ಸಮುದ್ರ ಮೀನುಗಾರಿಕೆಗೆ ತೆರಳುವ ಮೀನುಗಾರರಿಗೆ ಅಲೆಗಳ ಅಬ್ಬರ ಗಾಳಿಯ ವೇಗದ ಮಾಹಿತಿ ಇರಬೇಕಾಗಿರುವುದು ಅತ್ಯಗತ್ಯವಾಗಿದೆ ಇಲ್ಲವಾದಲ್ಲಿ ಹವಾಮಾನ ವೈಪರೀತ್ಯ ಉಂಟಾಗುವ ಸಂದರ್ಭದಲ್ಲಿ ಅವಘಡಗಳಿಗೆ ಕಾರಣವಾಗುತ್ತದೆ ಹೀಗಾಗಿ ಮೀನುಗಾರರ ಸುರಕ್ಷತೆಯ ದೃಷ್ಟಿಯಿಂದ ಆಧುನಿಕ ತಂತ್ರಜ್ಞಾನದ ಈ ಯಂತ್ರವನ್ನು ಸಮುದ್ರದಲ್ಲಿ ಇಳಿಬಿಡಲಾಗಿದೆ ರಾಜ್ಯದ ಕರಾವಳಿಯಲ್ಲಿ ಸಾವಿರಾರು ಮಂದಿ ಮೀನುಗಾರರನ್ನೇ ನಂಬಿಕೊಂಡು ಜೀವನ ನಡೆಸುತ್ತಾರೆ ಪ್ರತಿನಿತ್ಯ ಸಮುದ್ರದಲ್ಲಿ ತೆರಳಿ ಜೀವವನ್ನು ಪಣಕ್ಕಿಟ್ಟು ಮೀನಿನ ಶಿಕಾರಿ ಮಾಡಿಕೊಂಡು ಬರುವ ಸಾಹಸವನ್ನು ಮಾಡುತ್ತಾರೆ ಈ ನಿಟ್ಟಿನಲ್ಲಿ ಮೀನುಗಾರರಿಗೆ ಈ ಯಂತ್ರದಿಂದ ಅನುಕೂಲವಾಗಲಿದೆ ನೆದರ್ಲ್ಯಾಂಡ್ನಲ್ಲಿ ತಯಾರಾಗಿರುವ ಒಂದು ಕೋಟಿ ಮೌಲ್ಯದ ಈ ಆಧುನಿಕ ಉಪಕರಣವನ್ನು ಕಾರವಾರದ ಕಡಲ ಜೀವವಿಜ್ಞಾನ ಅಧ್ಯಯನ ಕೇಂದ್ರದ ವತಿಯಿಂದ ಸಮುದ್ರಕ್ಕೆ ಬಿಡಲಾಗಿದೆ ಹೈದರಾಬಾದ್ನಲ್ಲಿರುವ ಸಮುದ್ರ ಮಾಹಿತಿ ಮತ್ತು ಸೇವೆಗಳ ರಾಷ್ಟ್ರೀಯ ಕೇಂದ್ರವು ಈ ಉಪಕರಣವನ್ನು ಕಳುಹಿಸಿಕೊಟ್ಟಿದೆ ಈ ಇನ್ಕಾಯಿ ಕೇಂದ್ರ ಭೂ ವಿಜ್ಞಾನ ಸಚಿವಾಲಯದ ಕೆಳಗೆ ಕಾರ್ಯನಿರ್ವಹಿಸುವ ಸಂಸ್ಥೆಯಾಗಿದೆ ಸಮುದ್ರದಲ್ಲಿ ಏಳುವ ಅಲೆಗಳ ಎತ್ತರ ಅವುಗಳ ದಿಕ್ಕು ಮತ್ತು ಅವಧಿ ಮತ್ತು ಅಪ್ಪಳಿಸುವ ವೇಗ ಸಮುದ್ರದಿಂದ ನೀರಿನ ಉಷ್ಣಾಂಶ ಗಾಳಿಯ ಉಷ್ಣಾಂಶ ಮುಂತಾದವುಗಳನ್ನು ಉಪಕರಣ ನಿರಂತರವಾಗಿ ದಾಖಲಿಸುತ್ತದೆ ಅಲ್ಲದೆ ಕಡಲಿನ ವಾತಾವರಣದ ಸಂಪೂರ್ಣ ಮಾಹಿತಿ ಮೀನುಗಾರರಿಗೆ ಲಭ್ಯವಾಗಲಿದ್ದು ಅದನ್ನು ಲೈಟ್ ಹೌಸ್ ದ್ವೀಪದ ಬಳಿಯ ಅರಬ್ಬಿ ಸಮುದ್ರದಲ್ಲಿ ಸ್ಥಾಪನೆ ಮಾಡಲಾಗಿದೆ ಈ ಉಪಕರಣ ಓಷಿಯನ್ ಸ್ಯಾಟ್ ಉಪಗ್ರಹದೊಂದಿಗೆ ನಿರಂತರ ಸಂಪರ್ಕ ಹೊಂದಿರುತ್ತದೆ ಉಪಗ್ರಹದಿಂದ ಹೈದರಾಬಾದ್ನಲ್ಲಿರುವ ಇನ್ಕಾಯ್ಸ್ ಕಚೇರಿಗೆ ಮಾಹಿತಿ ರವಾನೆಯಾಗುತ್ತಿರುತ್ತದೆ ಈಗಾಗಲೇ ಲೈಟ್ ಹೌಸ್ ಸಮೀಪ ಕಾರ್ಯನಿರ್ವಹಿಸುತ್ತಿದ್ದ ಕಡಿಮೆ ದಕ್ಷತೆಯ ಚಿಕ್ಕ ವೇವ್ ರೀಡರ್ ಯಂತ್ರವನ್ನು ಬದಲಿಸಿ ಈ ಅತ್ಯಾಧುನಿಕ ಯಂತ್ರವನ್ನು ಸಮುದ್ರದಾಳಕ್ಕೆ ಬಿಡಲಾಯಿತು ಇನ್ನು ಮುಂದೆ ಕಾರವಾರ ಗೋವಾ ಮತ್ತು ಉಡುಪಿ ಸಮುದ್ರದಾಳದಲ್ಲಿ ಉಂಟಾಗುವ ವೈಪರೀತ್ಯದ ಪ್ರತಿ ಮಾಹಿತಿಯನ್ನು ಎರಡು ನಿಮಿಷಕ್ಕೊಮ್ಮೆ ಹೈದರಾಬಾದ್ಗೆ ಈ ಅತ್ಯಾಧುನಿಕ ಯಂತ್ರ ವಾನಿಸಲಿದೆ ಹೈದರಾಬಾದ್ನ ಮುಖ್ಯ ಕಚೇರಿಯಿಂದ ಮಳೆ ಮತ್ತು ಹವಾಮಾನ ವೈಪರೀತ್ಯದ ಎಲ್ಲಾ ಮಾಹಿತಿ ಮೀನುಗಾರರ ಮೊಬೈಲ್ ಫೋನ್ಗೆ ಸಂದೇಶ ರೂಪದಲ್ಲಿ ಸಿಗಲಿದ್ದು ಮೀನುಗಾರರು ಸಮುದ್ರದಳದ ವೈಪರೀತ್ಯವನ್ನು ನಾಲ್ಕು ದಿನ ಮುಂಚಿತವಾಗಿಯೇ ಪಡೆಯಲು ಈ ವೇವ್ ರೀಡರ್ನಿಂದ ಸಾಕಷ್ಟು ಸಹಕಾರಿಯಾಗಲಿದೆ ಎನ್ನುತ್ತಾರೆ ಕಡಲ ಜೀವ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ಡಾಕ್ಟರ್ ಜಗನ್ನಾಥ್ ರಾಥೋಡ್ ಇವತ್ತು ನಾವು ಒಂದು ವೇವ್ ರೈಡರ್ ಬಾಯ್ ಏನಿದೆ ಇದು ಏನದು ಮಿನಿಸ್ಟ್ರಿ ಆಫ್ ಆರ್ ಸೈನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಪ್ರಾಜೆಕ್ಟ್ ಇದೆ ನಮ್ಮಲ್ಲಿ ಎಮ್ ಕೆ ಫೋರ್ ಅಂತ ಒಂದು ವೇವ್ ರೈಡರ್ ಬಾಯನ್ನು ಇವತ್ತು ನಾವು ಸಮುದ್ರದಲ್ಲಿ ಡಿಪ್ಲಾಯ್ ಮಾಡಿ ಬಂದಿದ್ದೀವಿ ನಾವು ಇದರೊಂದು ವಿಶೇಷತೆ ಅಂದರೆ ಮೊದಲಿನ ವೇವ್ ರೈಡರ್ ಬಾಯ್ಗಿಂತ ಇದು ಸ್ವಲ್ಪ ಅಡ್ವಾನ್ಸ್ಡ್ ಇದೆ ಅಡ್ವಾನ್ಸ್ಡ್ ಅಂದರೆ ಇದರಲ್ಲಿ ಸೋಲಾರ್ ಪ್ಯಾನೆಲ್ಸ್ ಜೊತೆಗೆ ವಾಟರ್ ಕರೆಂಟ್ ಮೀಟರ್ನೂ ಹಾಕಿದ್ದಾರೆ ಮತ್ತು ಇದರಲ್ಲಿ ಇದು ಸೆನ್ಸರ್ಸ್ ಇದೆ ಈ ಸೆನ್ಸರ್ಸ್ ಏನು ಮಾಡ್ತವೆ ಅಂದರೆ ಸಮುದ್ರದಲ್ಲಿ ಏನು ಬದಲಾವಣೆ ಆದರೂ ಎರಡು ನಿಮಿಷಕ್ಕೊಮ್ಮೆ ಅದನ್ನು ಸೆನ್ಸ್ ಮಾಡಿ ಅದರಲ್ಲಿ ಏನಿದೆ ಒಂದು ಎಚ್ ಎಫ್ ಎಂಟೆನಾ ಇದೆ ಮತ್ತೊಂದು ಇನ್ಸ್ಯಾಟ್ ಒಂದು ಎಂಟೆನಾ ಇದೆ ಇದರ ಮೂಲಕ ನೇರವಾಗಿ ಉಪಗ್ರಹಕ್ಕೆ ಮಾಹಿತಿ ಕಳಿಸ್ತದೆ ಮತ್ತು ಈ ಮಾಹಿತಿ ಮೊದಲಿನ ಒಂದು ವೇವರೆಡ್ ಬಾಗಿ ಡಬಲ್ ಸ್ಪೀಡಲ್ಲಿ ಹೋಗ್ತದೆ ಮತ್ತು ನಮಗೆ ಮಾಜಾಳಿಯಿಂದ ಬೈಂದೂರವರೆಗೆ ಭಟ್ಕಳದಾಡಿ ಬೈಂದೂರವರೆಗೆ ಹೆಚ್ಚು ಕಡಿಮೆ ಎಲ್ಲ ಮೀನುಗಾರರಿಗೆ ಒಂದು ಸಾಗರ ಹವಾಮಾನ ಮುನ್ಸೂಚನೆಯನ್ನು ಕೊಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಏನಾದರೂ ಸಾಗರದಲ್ಲಿ ಏನಾದರೂ ತೊಂದರೆಗಳಾದರೆ ಜೀವಹಾನಿ ಕಡಿಮೆ ಆಗ್ತಾ ಇದೆ ನಮಗೆ ಮೊದಲೇ ಗೊತ್ತಾಗ್ತದೆ ನಾವು ಅಲರ್ಟ್ ಮೆಸೇಜನ್ನು ಕಳಿಸ್ತೀವಿ ಇದರಿಂದ ಸಾಕಷ್ಟು ಒಂದು ಸುಧಾರಣೆ ಆಗ್ತಾ ಇದೆ ಇದನ್ನು ಒಂದು ಯಾವುದೇ ರೀತಿ ತೊಂದರೆ ಆಗದಂಗೆ ಒಂದು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಎಲ್ಲ ಮೀನುಗಾರರು ಮತ್ತು ಎಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳಿ कॅनरा प्लस न्यूज कारवारा